下。ವಿವೇಕನಂತರ ತುಂಬಿಕೊಡೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ ಅದಾಗಲ್ಲ ಆದ್ರೆ ನಾನು ಅವತ್ತಿನ ದಿನ ನಮ್ಮ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನಾಗಿತ್ತು ಅದಕ್ಕೆ ನಾನು ಏನು ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದಿದೆ ಅದನ್ನ ನಿನ್ನೆ ಬೇಲ್ ಆಯ್ತು ಬೇಲ್ ಆದ ತಕ್ಷಣ ನಾನು ನಿಮ್ಗೆ ಹುಡ್ಕೊಂಡು ಬಂದಿದ್ದೆ ಸಂತೋಷ ಅದೇ ರೀತಿ ಮುಂದಕ್ಕೆ ಮಾಡಿ ಏನು ಆಗಸ್ಟ್ 9ನೇ ತಾರೀಕು ಲವ್ ಯು ರಚ್ಚು ಸೆಟ್ಟಲ್ಲಿ ಒಂದು ದುರ್ಘಟನೆ ನಡೀತು ಒಂದು ಕಹಿ ಘಟನೆ ಅದು ಅದು ನಡಿಬಾರ್ದಾಗಿತ್ತು ಅದೊಂದು ಆಕ್ಸಿಡೆಂಟ್ ಅಂದರೆ ಯಾರನ್ನೂ ಬೇಕು ಅಂತ ಮಾಡಿರುವಂಥದ್ದಲ್ಲ ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತೀವಿ ಒಂದು ಮನೇನ ಕಟ್ಟಿ ಅದು ಗೃಹಪ್ರವೇಶ ಮಾಡೋ ಟೈಮಲ್ಲಿ ಏನೋ ಒಂದು ಮಾಡುವಂಥದ್ದು ಯಾರಿಂದನೂ ಆಗಲ್ಲ ಅದು ಆದರೆ ಅದೊಂದು ದುರ್ಘಟನೆ ನಡಿಬಾರ್ದಾಗಿತ್ತು ಆ ಘಟನೆ ನಡೆದಿದೆ ಆ ಒಂದು ನೋವನ್ನು ತುಂಬೋ ಶಕ್ತಿ ಅವರು ಕುಟುಂಬಕ್ಕೆ ಕೊಡಲಿ ಅನ್ನೋದು ನಾನು ದೇವರಲ್ಲಿ ಇಷ್ಟು ದಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಅವ್ರ ಹತ್ರ ಅದನ್ನೇ ಮಾತಾಡೋಣ ಅಂತಲೇ ಬಂದಿದ್ದೀನಿ ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ ಆ ಘಟನೆ ನಡೆದಾದಮೇಲೆ ತುಂಬ ಕಡೆಗೆ ತಲೆಮರೆಸ್ಕೊಂಡಿದ್ದಾರೆ ಏನು ಆ ಥರದ್ದನ್ನೆಲ್ಲ ಹೇಳಿದರು ನೋಡಿ ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಡೋ ಅಂಥದ್ದು ಎಷ್ಟೋ ವಿಷಯಗಳಿರುತ್ತೆ ಆ ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ನಾನು ನಿರತನಾಗಿದ್ದೇನೆ ಹೊರತು ನಾನು ಎಲ್ಲೂ ತಲೆ ಮರೆಸ್ಕೊಂಡಿಲ್ಲ ಅಪ್ಸ್ಕ್ಯಾಂಡ್ ಆಗಿಲ್ಲ ದಯವಿಟ್ಟು ಅದನ್ನು ನೀವು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಗುರುದೇಶಪಾಂಡೆ ತಲೆ ಮರೆಸ್ಕೊಂಡಿದ್ದಾರೆ ಪೊಲೀಸ್ ಅವರಿಗೆ ನೋಡಿ ನೋಡಿ ಪೊಲೀಸ್ ಅವ್ರದ್ದು ಒಂದು ವಿಡಿಯೋ ಇದೆ ಮಾನ್ಯ ನಮ್ಮ ಎಸ್ ಪಿ ಸಾಹೇಬರು ಗಿರೀಶ್ ಸಾಹೇಬರು ಹೇಳಿದ್ದಾರೆ ನಾವು ಎನ್ಕ್ವೈರಿಗೆ ಅವ್ರು ಯಾವಾಗ ಕರಿತೀವಿ ಅವಾಗ ಬಂದರೆ ಅವ್ರು ಸಾಕು ಅಂತ ಅವರು ದಯವಿಟ್ಟು ಹೇಳಿದ್ದಾರೆ ನೀವು ಅದನ್ನು ಆ ವಿಡಿಯೋನೂ ಒಂದ್ಸತಿ ನೀವು ಅದನ್ನು ದಯವಿಟ್ಟು ಅದನ್ನು ಒಂದ್ಸತಿ ನೋಡಿ FIR ಹಾಕಿದ ತಕ್ಷಣನೇ ಎಲ್ಲರೂ ಅರೆಸ್ಟ್ ಮಾಡಬೇಕು ಅಂತಲೂ ಏನು ನಿಯಮ ಇಲ್ಲ ಅಂತ ಅನ್ನೋದು ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಅದನ್ನು ದಯವಿಟ್ಟು ಆ ವಿಡಿಯೋನ ನೀವು ಒಂದ್ಸತಿ ನೋಡಿ ಅದರಿಂದ ಅಪ್ಸ್ಕ್ಯಾಂಡ್ ಅಂತಲೂ ನಾನು ಆಗಿರಲಿಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಿತ್ತು ಆ ಥರ ಹೋರಾಟ ಮಾಡಿ ನಾನು ಬೇಲ್ ತಗೊಂಡು ನಾನು ಆಚೆ ಬಂದಿದ್ದೀನಿ ಅದಾದಮೇಲೆ ಫ್ಯಾಮಿಲಿಯವ್ರಿಗೆ ನಾನು ಹೇಳೋದಾದರೆ ಅವರ ಅಮ್ಮಂಗೆ ನಾನು ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ನಡೆದೇ ಇರುವಂಥ ಒಂದು ಘಟನೆ ನಡೆದಿದೆ ಅದಕ್ಕೆ ದಯವಿಟ್ಟು ಅದನ್ನು ಇದು ಮಾಡಬೇಡಿ ಅದನ್ನು ನಾನು ವಿವೇಕನ ತಂದುಕೊಡೋಕ್ಕೆ ಶಕ್ತಿ ನನಗಿಲ್ಲ ಆದರೆ ನನ್ನ ಶೂಟಿಂಗ್ ಸ್ಪಾಟಲ್ಲಿ ನಡೆದಿರುವಂಥ ಒಂದು ಘಟನೆ ಅದರ ಜೊತೆಗೆ ಒಂದು ವಯಸ್ಸಿಗೆ ಬಂದಿರುವಂಥ ಮಗ ತೀರು ಹೋಗಿರೋದ್ರಿಂದ ನನ್ನಿಂದ ಒಂದು ಸಹಾಯ ಅವರಿಗೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವತ್ತೇ ಅನೌನ್ಸ್ಮೆಂಟ್ ಮಾಡಿದ್ದೀವಿ ನನ್ನಿಂದ ಒಂದು 10 ಲಕ್ಷ ಸದ್ಯಕ್ಕೆ ಮಾಡಿಕೊಡ್ತೀನಿ ಸಿನಿಮಾ ಲವ್ ಯು ರಚು ಸಿನಿಮಾ ರಿಲೀಸ್ ಆಗಿ ತುಂಬ ಒಳ್ಳೆ ಚೆನ್ನಾಗಿ ಆಯಿತು ಅಂತಂದರೆ ಇನ್ನೂ ನಾನು ಅವ್ರ ಫ್ಯಾಮಿಲಿಗೆ ಸಹಾಯ ಮಾಡ್ತೀನಿ ಯಾಕೆಂದರೆ ನನಗೂ ಒಬ್ಬ ಮಗ ಇದ್ದಾನೆ ಆ ಕಳ್ಕೊಂಡಿರೋ ನೋವು ನನಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಒಬ್ಬ ಮಗನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತಿದೆ ಅದರಿಂದ ನನ್ನಿಂದ ಆದಂಥ ಸದ್ಯಕ್ಕೆ ನನ್ನಿಂದ ಆಗಿರುವಂಥ ಸಹಾಯನ ನಾನು ಅವ್ರಿಗೆ ಮಾಡ್ತಾಯಿದ್ದೀನಿ ನಾನಿವಾಗ 5 ಲಕ್ಷದ ಚೆಕ್ ಇವಾಗ ಕೊಟ್ಟಿದ್ದೀನಿ ಅದು 10ನೇ ತಾರೀಕಿಗೆ ನಾವು ಕೊಡಬೇಕು ಅಂತ ಮಾತುಕತೆ ಆಗಿತ್ತು ಅವತ್ತಿನ ದಿನ ಪ್ರೆಸ್ ಮೀಟ್ ಇಟ್ಕೊಂಡಿರೋ ದಿನ ನಮ್ಮ ಮಿಸ್ಸಸ್ ಅವ್ರು ಬಂದು ಕೊಡಬೇಕಾಗಿತ್ತು ನಾವು ಬಂದಿದ್ವಿ ಆ ಕಾರಣಾಂತರದಿಂದ ಅವರಿಗೆ ಒಂದು ಮಿಸ್ಕಮ್ಯುನಿಕೇಶನ್ ಆಗಿ ಅವರು ಶ್ರೀರಂಗಪಟ್ಟಣಕ್ಕೆ 2ನೇ ದಿನ ಅವರು ಹೋಗಿದ್ರು ಆ ಶ್ರೀರಂಗಪಟ್ಟಣದಿಂದ ಬರೋದ್ರಿಂದ ಲೇಟ್ ಆಯಿತು ಅವ್ರಿಗೂ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಅವತ್ತು ಬರೋಕ್ಕಾಗಲಿಲ್ಲ ಆದ್ದರಿಂದ ನಾನು ಇಮಿಡಿಯೇಟ್ ನನಗೇನು ಬೇಲ್ ಸೋಮವಾರ ಆಯಿತು ಬೇಲ್ ಆದ ತಕ್ಷಣ ಇಮಿಡಿಯೇಟು ಅವ್ರ ಫ್ಯಾಮಿಲಿ ಜೊತೆಗೆ ಮಾತಾಡಿಕೊಂಡು ನಮ್ಮ ರಮೇಶ್ ಯಾದವ್ ಸರ್ ಇದ್ದಾರೆ ಚೇಂಬರ್ ಕಡೆಯಿಂದ ಬಂದಿದ್ದಾರೆ ಅವರೆಲ್ಲರ ಹತ್ರ ಮಾತಾಡಿಕೊಂಡು ಅವ್ರ ಮಧ್ಯಸ್ಥಿಕೆಯಲ್ಲಿ ನಾನು ಇವತ್ತು ಬಂದಿದ್ದೀನಿ ಅವರಿಗೆ ಇವಾಗ 5 ಲ್ಯಾಕ್ಸ್ ಕೊಟ್ಟಿದ್ದೀನಿ ಇನ್ನೂ 5 ಲ್ಯಾಕ್ಸ್ನ ನಾನು ಸಿನಿಮಾ ರಿಲೀಸ್ ಆಗಿ 2ನೇ ದಿನಕ್ಕೆ ಇನ್ನೊಂದು 5 ಲ್ಯಾಕ್ಸ್ನ ಕೊಡ್ತೀವಿ ಅಂತ ಅವ್ರ ಹತ್ರ ಮಾತಾಡಿಕೊಂಡು
ಮತ್ತೆ ಯಾವಾಗ ಮತ್ತೆ ಸಿನಿಮಾ ಶೂಟಿಂಗ್ ಶುರು ಆಗುತ್ತೆ? ಮತ್ತೆ ಇನ್ನೊಂದೇನಂದ್ರೆ ಇದು ಬಗೆಹರಿಯೋವರೆಗೂ ನನ್ನ ಶೂಟಿಂಗ್ ಬರೋದಿಲ್ಲ ಅಂತ ಅಜಯ್ ರಾವ್ ಅಂದ್ರೆ ಬಗೆಹರಿಯೋದಂದ್ರೆ ಹೇಗೆ ಅಂದ್ರೆ ನ್ಯಾಯ ಸಿಗೋವರೆಗೂ ಆ ಕುಟುಂಬ ನ್ಯಾಯ ಹೇಗೆ ಸಿಗುತ್ತೆ? ನ್ಯಾಯ ಸಿಗೋದಂದ್ರೆ ಹೇಗೆ? ಅವ್ರು ಹೇಳಿದ್ದು ಆ ಕುಟುಂಬಕ್ಕೆ ನ್ಯಾಯ ಸಿಗೋದಂದ್ರೆ ಹೆಂಗೆ ಹೇಳಿ? ವಿವೇಕ್ ಕುಟುಂಬಕ್ಕೆ ನೀವು ಪ್ರೊಡ್ಯೂಸರ್ ಬಂದು ನಿರ್ವಾಗ ಮಾಡ್ತಾ ಇದ್ದೀನಲ್ಲ ಇವಾಗ ಎಕ್ಸಾಕ್ಟ್ಲಿ ಅವ್ರ ಹತ್ರ ಮಾತಾಡಿದ್ದೀರಾ ನೀವು? ಮಾತಾಡ್ತೀವಿ ಮುಂದೆ. ಇವತ್ತು ನಾನು ಆಗಿದೆ, ಇವತ್ತು ಎಲ್ಲ ಕೆಲಸಗಳು ಮುಗಿದಿದೆ. ನಿನ್ನೆ ಬೇಲು ಆ ಥರದ್ದೆಲ್ಲ ವಿಷಯಗಳು ನಿನ್ನೆ ಮುಗಿದಿದೆ. ಮೊದಲು ನನಗೆ ಶೂಟಿಂಗ್ ಶುರು ಆಗಕ್ಕಿಂತ ಮುಂಚೆ ನನಗೆ ಆಗಬೇಕಾಗಿದ್ದ ಕೆಲಸ, ನಾನು ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಅವ್ರ ಹತ್ರ ನಾನು ಮಾತಾಡಬೇಕಾಗಿತ್ತು. ಅದರಿಂದ ನನ್ನ ಬೇಲು ಮುಗಿದ ತಕ್ಷಣ ಫಸ್ಟು ನಾನು ಅವ್ರ ಹತ್ರ ಬಂದು ಮಾತಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ಸಮಾಧಾನ ಹೇಳಿ ಹೋಗ್ತಾ ಇದ್ದೀನಿ. ಹೋಗಿ ಇನ್ನು ಮುಂದೆ ಕೂತ್ಕೊಂಡು ಮುಂದೆ ಶೂಟಿಂಗ್ ಹೇಗೆ ಮಾಡೋದು, ಪೋಸ್ಟ್ ಪ್ರೊಡಕ್ಷನ್ ಹೇಗೆ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ.